ನೋಡಿ ಫ್ರೆಂಡ್ಸ್, ಪೂರಿಗೆ ಕುರ್ಮ ಮಾಡ್ತಾ ಇದ್ದೀನಿ. ಏನಂತಂದರೆ ಅಲ್ಲಿ ನೋಡಿ, ಅಲ್ಲಿ ಕಾಲಿಫ್ಲವರ್ನ ಬಿಸಿನೀರಿಗೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಅಂತ. ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಒಂದು 6 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಇದು ಇಲ್ಲಿ ಏನು ಪೇಸ್ಟ್ ಹಾಕಿದ್ದೀನಿ ಅಂದರೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಪೇಸ್ಟ್ ಮಾಡಿರೋಂಥದ್ದು ಇದು. ಇದನ್ನು ಫ್ರೈ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ, ಗ್ರೀನ್ ಪೀಸು ಹಸಿದಿದು. ಇದಕ್ಕೆ ಇನ್ನೊಂದು ಮಸಾಲೆ ಹಾಕ್ಬೇಕು, ತೋರಿಸ್ತೀನಿ ಏನಂತ. ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು. ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಇದಕ್ಕೀಗ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಸೋಯಾ ಚಂಕ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೇದು ಹಾಕಿ ಫ್ರೆಂಡ್ಸ್, ಇದು ಮಕ್ಳಿಗೆಲ್ಲ ಒಳ್ಳೇದಿದು, ಫೈಬರ್ ರಿಚ್ ಇದೆ, ಇದು ರಿಚ್ ಫೈಬರ್ ಇದೆ ಇದು. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು 1/2 ಹೋಳಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಮತ್ತು ಒಂದು 3 ಲವಂಗ, ಒಂದೆರಡು ಚಕ್ಕೆ, ಒಂದೆರಡು ಸ್ಪೂನು ಉರ್ಗಡ್ಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಸ್ಪೂನು ಗಸಗಸೆ ಹಾಕೋಬೇಕು, ನನ್ನ ಹತ್ರ ಖಾಲಿಯಾಗಿದೆ. ಗಸಗಸೆ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು 2 ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟು ಪೇಸ್ಟ್ ಆದಮೇಲೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ದೊಡ್ಡದಾದರೆ ಒಂದೇ ಸಾಕು, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಮತ್ತು ಒಂದ್ಸಲ ಗ್ರೈಂಡ್ ಮಾಡಿ. ಇದಕ್ಕೊಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ಳೋಣ, ಅರಶಿನ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಮಸಾಲೆ ರುಬ್ಬಿಟ್ಕೊಂಡಲ್ಲ ಅದನ್ನ ಹಾಕ್ತೀನಿ ಇವಾಗ. ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್, ಸ್ವಲ್ಪ. ಫ್ರೆಂಡ್ಸ್, ಇವಾಗ ಇದು ಕಾಲಿಫ್ಲವರು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೋಣ, ಮಸಾಲೆ ನೀರು. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಸುಮ್ಮನೆ ಸಿಪ್ಪೆ ತೆಗೆದುಬಿಟ್ಟು ದಪ್ಪಕ್ಕೆ ಹೀಗೆ ಹಾಕ್ತಾಯಿದ್ದೀನಿ. ಅದು ಸರಿ ಹೋಗುತ್ತೆ ಬೆಂದಮೇಲೆ. ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಬಿಟ್ಟು ಸೆಟ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಗಟ್ಟಿಗೆ ಇರಬೇಕು ಫ್ರೆಂಡ್ಸ್. ಇದು ಕುರ್ಮ ಅಂತಂದರೆ ಗಟ್ಟಿಗೆ ಇರಬೇಕು. ಉಪ್ಪು ಖಾರ ನೋಡ್ಕೊಳ್ಳಿ, ಈ ಟೈಮಲ್ಲಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಇಷ್ಟಿದ್ರೆ ಸಾಕು. ಗಟ್ಟಿಗೆ ಮಾಡ್ತಾ ಇದ್ದೀನಿ, ಗಟ್ಟಿ ಗ್ರೇವಿ. ಇದು ಹಾಗೆ ಓಪನ್ ಆಗೋ ಬೇಯಿಸ್ಬೋದು, ಒಂದು ವಿಷಲ್ ಬರ್ಸಿದ್ರೆ ಸಾಕು. ಆಲೂಗಡ್ಡೆ, ಕಾಲಿಫ್ಲವರ್ ಎಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕಿದ್ದೀನಲ್ಲ, ಹಾಗಾಗಿ ಒಂದು ವಿಷಲ್ ಬರ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಕೊಡ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಇದು ಚಪಾತಿ ಪೂರಿಗೆ ಸಖತ್, ಪೂರಿಗಂತೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದಂತೂ ನಾ ಪೂರಿ ಮಾಡೋಣ ಅಂದ್ಕೊಂಡೆ, ನನ್ನ ಮಗಳು ಪೂರಿ ಬೇಡ ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಚಪಾತಿ ಹಾಕ್ಸ್ಕೊಂಡ್ಳು. ತುಂಬ ಟೇಸ್ಟಿ ಆಗಿರುತ್ತೆ ಇದು. ಮಾಡಿ ಪುಟ್ಟ ಐರಾ, ನಿಂದ ಇದು ಏನಿದು? ಏನದು ನಿಂದು? ಏನು ಮ್ಯೂಸಿಕ್ ಬರ್ತಾ ಇರೋದು? ಆಟ ಸಾಮಾನು? ಏನು ಟಾಯ್ಸ್ ಅಮ್ಮ ಅದು? ಏನು ಟಾಯ್ಸು? ಬೇಬಿ ಹಾಯ್ ಮಾಡು ಬೇಬಿ. ಹಾಯ್ 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 ಮಾಡ್ತು ಬೀಬಿ. ಹಾಂ ಹೇಳು ಇವಾಗ. ಇರು 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 ಬೇಬಿ. ಏನು ಮಾಡ್ತಾ ಇದೀಯಾ ಅಗಸ್ತ್ಯಾ? ಚಪಾತಿ. ಅದೇನು ಮಾಡ್ತಾ ಇದೀಯಾ ಅದು? ನಾವು ಚಪಾತಿ ಮಾಡಿದಾಗೆಲ್ಲ ಒಂದಿಷ್ಟು ದಪ್ಪ ಹಿಟ್ಟು ಇಸ್ಕೊಂಡು ರೋಲ್ ಮಾಡ್ತಾ ಕುತ್ಕೋತಾನೆ ಕೆಳಗಡೆ. ಏನೇನೋ ಶೇಪ್ಗಳು ತೆಗಿತಾನೆ, ಅದರಿಂದ ಶೇಪ್ ಕಟ್ ಮಾಡ್ತಾನೆ. ಏನು ಕಟ್ ಮಾಡಿದೆ ಅಮ್ಮ? ಏನು ಶೇಪ್ ಕಟ್ ಮಾಡಿದೆ ತೋರಿಸು. ರೌಂಡ್ ಶೇಪು. ಇಷ್ಟನಾ ನಿಮಗೆ ಚಪಾತಿ ಮಾಡೋಕ್ಕೆ? ನೋಡಿಲಿ ಬೇಬಿ, ಹಾಯ್ ಮಾಡಿಲ್ಲ ಹೇಳ. ಸರಿ ನೋಡು, ಹೇಳ್ಕೊಂಡು ಇಲ್ಲಿ ನೋಡು, ನೋಡು ಪಾಪ ಇಲ್ಲಿ ಏನು ಹೇಳ್ತಾ ಇದೀಯಾ? ಡ್ಯಾನ್ಸ್ ಮಾಡ್ಬೇಕು ಅವರೇ. ನಾನು ಡ್ಯಾನ್ಸ್ ಮಾಡ್ತೀನಿ ನೋಡಿ. ಏನು ನೋಡಿ ನಮ್ಮ ಐರಾ ಮಾಸ್ಕ್ ಹೆಂಗ ಹಾಕತಾ ಇದೆ, ಎಲ್ಲ ನಾವ್ ಹಾಕೊಳ್ಳೋದೆಲ್ಲ ನೋಡ್ಬಿಟ್ಟು ಎಲ್ಲಿಂದ ತಗೊಂಡ್ ಹಾಕತಾ ಇದೆಯಾ ಪುಟ್ಟ ಮಾಸ್ಕು? ಕಳ್ಳ ಮಾಸ್ಕ್ ಮುಖಕ್ ಹಾಕೊಳ್ಳೋದಾ? ಅಯ್ಯೋ ದೊಡ್ಡವರೇ ಹಾಕೊಳ್ಳೋದ್ ಬಿಟ್ಬಿಟ್ಟಿದಾರೆ ಪುಟ್ಟ ಇವಾಗ. ನೋಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಕೋತಾ ಇದೆ ತಗೊಬಂದು. ಎಲ್ಲಿಗೆ ಹೋಗ್ತಾ ಇದೀಯಾ ಮಾಸ್ಕ್ ಹಾಕೊಂಡು? ನಿನ್ನೆ ಅವ್ರಮ್ಮನ ಬ್ಯಾಗ್ನ ಹೆಗ್ಲಿಗೆ ಹಾಕೊಂಡು ಒಂದು ಶೂ ಕಾಲೊಳಗೆ ಒಂದು ಶೂ ಹಾಕೊಂಡು ಹೋಗ್ತಾ ಇತ್ತು. ಎಲ್ಲ ನೋಡಿ ನೋಡಿ ಕಲ್ತ್ಕೊಂಡು. ಓ ಪೇಂಟಿಂಗ್ ಮಾಡ್ತಾ ಇದೀಯಾ? ಕಳ್ಳ ಸಿಲಿಕಾನ್ ಬ್ರಷ್ ತಗೊಂಡ್ಬಂದು ನೋಡಿ ಫ್ರೆಂಡ್ಸ್, ಪೇಂಟಿಂಗ್ ಮಾಡಿಸ್ತಾ ಇದೀವಲ್ಲ ಎಲ್ಲ ನೋಡ್ಕೊಂಡು ಬ್ರಷ್ ತಗೊಂಡ್ಬಂದ್ಬಿಟ್ಟು ಪೇಂಟ್ ಕಳ್ಳ. ಹೋಯ್ತು ಹೋಯ್ತು ಬ್ರಷು, ಬ್ರಷ್ ಹೋಯ್ತು ಕೊಡು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸಿಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಐರಾ ಕುತ್ಬಿಟ್ಟಿದೆ ಇವತ್ತು ನನ್ ಜೊತೆ. ಐರಾ ಹಾಯ್ ಮಾಡು ಬೇಬಿ, ಹಾಯ್ ಮಾಡು ಬೇಬಿ. ಆದಷ್ಟು ಲೈಕ್ಸ್ ತಿಳಿಸಿ, ಲೈಕ್ಸ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋಗೆ. ನಂಗೆ ತುಂಬಾನೇ ಖುಷಿ ಆಗುತ್ತೆ. ಅದು ನನ್ನ ನೆಕ್ಸ್ಟ್ ವಿಡಿಯೋಗೆ ಏನ್ ಮಾಡ್ಬೇಕು ಅಂತ ನನಗೆ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಫ್ರೆಂಡ್ಸ್ ಇವತ್ತು ಯಾವ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ, ಲವಂಗ, ಲವಂಗ ಇದೊಂದು ಸ್ಪೈ, ಇದ್ರ ಬಗ್ಗೆ ಮಾತಾಡೋಣ ಅಂತ ಕೂತಿದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಚಕ್ಕೆ ಬಗ್ಗೆ ತಿಳಿಸಿದ್ದೆ ನಿಮಗೆ, ಇವತ್ತು ಲವಂಗ ಬಗ್ಗೆ ಮಾತಾಡೋಣ ಅಂತ ಕೂತಿದ್ದೀನಿ. ಇದು ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಫ್ರೆಂಡ್ಸ್ ಇದರಲ್ಲಿ, ಮತ್ತೆ ಆಂಟಿಸೆಪ್ಟಿಕ್ ಆಗಿ
ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಇದು ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇದು ಓರಲ್ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಇದ್ರದ್ದು ಬಿಡಮ್ಮ ಹಲ್ಲು ನೋವು ಬಂದ್ರೆ ಫ್ರೆಂಡ್ಸ್, ಇದು ಲವಂಗದ ಎಣ್ಣೆ ಹಾಕ್ತಾರೆ. ಮೊದ್ಲಿಂದನೂ ಹಾಕ್ತಾ ಇದ್ರು, ಇದು ಹಳೆ ಕಾಲದಿಂದನೂ ಹಾಕ್ತಾ ಇದ್ರು. ಲವಂಗದ ಎಣ್ಣೆ ಹಾಕಿದ್ರೆ ಹಲ್ಲು ನೋವು ತಕ್ಷಣ ಕಡಿಮೆ ಆಗ್ಬಿಡತ್ತೆ. ಎಣ್ಣೆ ಸಿಕ್ಲಿಲ್ಲ, ಆಯಿಲ್ ಸಿಕ್ಲಿಲ್ಲ ಅಂದ್ರೆ ನಿಮ್ಗೆ ಒಂದು ಲವಂಗನ ಹಲ್ಲು ಮಧ್ಯೆ ಇಟ್ಕೊಂಡ್ರೆ ಸ್ಟೊಮಕ್ಗೆ ಕಡಿಮೆ ಮಾಡತ್ತೆ. ಹೊಟ್ಟೆ ನೋವು ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ, ಸಾರಿ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ, ಮತ್ತೆ ಕಾನ್ಸ್ಟಿಪೇಷನ್ ಇರೋರಿಗೆ ಮತ್ತೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದು ಈ ಬರೀ ಎರಡು ಲವಂಗ ಅಷ್ಟೇ, ಜಾಸ್ತಿನೇ ಇಲ್ಲ, ಬರೀ ಎರಡು ಲವಂಗ ಅಷ್ಟೇ. ಇದು ತಗೊಂಡು ಚೀವ್ ಮಾಡಿಬಿಟ್ಟು ಇದನ್ನ ರಸನ ನುಂಗಿದ್ರೆ ನಮ್ದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಅಂದ್ರೆ ಮತ್ತೆ ವೈಟ್ ಸೆಲ್ಸ್ ನ ಇನ್ಕ್ರೀಸ್ ಮಾಡುತ್ತೆ ಫ್ರೆಂಡ್ಸ್. ಅದರಿಂದ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗತ್ತೆ, ಮತ್ತೆ ಡೈಜೆಷನ್ ಈಸಿಯಾಗಿ ಆಗತ್ತೆ, ಸ್ಟೊಮಕ್ಕೆ ಕಡಿಮೆ ಆಗತ್ತೆ, ಮತ್ತೆ ಗಮ್ ಕೇರ್ ಮಾಡುತ್ತೆ, ಗಮ್ ಮತ್ತೆ ಟೂತ್ಗೆ ಕಡಿಮೆ ಮಾಡುತ್ತೆ. ಇಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತೆ ಸ್ಕಿನ್ ಕೇರ್ ಆಗೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದು ರಿಂಕಲ್ ಫ್ರೀ ಮಾಡುತ್ತೆ. ಇದನ್ನ ಡೈಲಿ ಎರಡೆರಡು ತಿಂತಾ ಇದ್ರೆ ರಿಂಕಲ್ ಫ್ರೀ ಆಗುತ್ತೆ ಮುಖ ಎಲ್ಲ, ಸ್ಕಿನ್ ಮತ್ತೆ ಫೈನ್ ಲೈನ್ಸ್ ಎಲ್ಲ ಬಂದಿರತ್ತಲ್ಲ ಅದೆಲ್ಲ ಕಡಿಮೆ ಆಗತ್ತೆ. ಮತ್ತೆ ಹೇರ್ಗೆ ತುಂಬಾನೇ ಗ್ಲೋಯಿಂಗ್ ಬರುತ್ತೆ, ಹೇರ್ ಸಾಫ್ಟ್ ಅಂಡ್ ಶೈನಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ಅಂದ್ರೆ, ನಾವು ಟೀ ಡಿಕಾಕ್ಷನ್ ಮಾಡ್ತೀವಲ್ಲ ಆ ರೀತಿ ಲವಂಗನ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ನಾವು ಎಲ್ಲ ವಾಶ್ ಆದ್ಮೇಲೆ, ಶಾಂಪೂ ವಾಶ್ ಆದ್ಮೇಲೆ ಲಾಸ್ಟಲ್ಲಿ ಒಂದ್ಸಲಿ ಕೂದಲನ್ನ ಅದರಿಂದ ರಿನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ, ಮತ್ತೆ ಕಲರಿಂಗ್ ಬರುತ್ತೆ ಕೂದಲಿಗೆ. ಅದ್ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ. ಏಲಕ್ಕಿ ಮತ್ತೆ ಲವಂಗ ಎರಡು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ತಗೊಂಡು ಪೌಡರ್ ಮಾಡಿಬಿಟ್ಟು ನಾವು ಆಫ್ಟರ್ ಎವ್ರಿ ಮೀಲ್, ನಾವು ಮಧ್ಯಾಹ್ನ ಊಟ ಆದ್ಮೇಲೆ ಅದೊಂದ್ ಸ್ವಲ್ಪ ಹಾಕೊಂಡು ಬಾಯ್ಗೆ ಹಾಕೊಂಡು ಅದನ್ನ ಚೀವ್ ಮಾಡ್ಬಿಟ್ಟು ಅದರ ರಸ ನುಂಗಿದ್ರೆ ಡೈಜೆಷನ್ ಈಸಿಯಾಗಿ ಆಗತ್ತೆ, ಕಾನ್ಸ್ಟಿಪೇಷನ್ ಇರೋದಿಲ್ಲ, ಮತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ. ಹೊಟ್ಟೆಲಿ ಗ್ಯಾಸ್ಟ್ರಿಕ್ ತರ ಆಗತ್ತಲ್ಲ ಅದು, ಹೊಟ್ಟೆಲಿ ಗ್ಯಾಸ್ ಆಗತ್ತಲ್ಲ ಅದನ್ನು ಕಡಿಮೆ ಆಗುತ್ತೆ, ಸ್ಟೊಮಕ್ಕೆ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಏನ್ ಮಾಡಿ, ಮಧ್ಯಾಹ್ನ ನೀವು ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ಮತ್ತೆ ರಾತ್ರಿ ಊಟ ಆದ್ಮೇಲೆ ಏಲಕ್ಕಿ ಮತ್ತೆ ಲವಂಗನ ಸಮ ಪ್ರಮಾಣದಲ್ಲಿ ತಗೊಂಡು ಪೌಡರ್ ಮಾಡಿರೋದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನ ಸ್ವಲ್ಪ ಅಗಿದ್ಬಿಟ್ಟು ನುಂಗಿದ್ರೆ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಡೈಜೆಷನ್. ಇಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದು ಲವಂಗ ಇಂದ. ಆಸ್ಟಲ್ ಒಂದು ಮ್ಯಾಜಿಕಲ್ ಟಿಪ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಲವಂಗ ಏನಿಲ್ಲ, ನೀವು ಸಣ್ಣ ಆಗ್ಬೇಕು ಅಂತ ಅಂದ್ರೆ ಮನೇನ ಹೇಳು, ಸಣ್ಣ ಆಗ್ಬೇಕು ಅಂದ್ರೆ ಓವರ್ ಎಕ್ಸಸೈಸ್ ಮಾಡೋದು, ಊಟ ತಿಂದೇ ಇರೋಂಥದ್ದು ಎಲ್ಲ ಓವರ್ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಹಸಿವು ಆಗುತ್ತೆ, ಊಟ ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಅದ್ ತಿಂದ್ರೆ ಮತ್ತೆ ದಪ್ಪ ಆಗ್ತೀವಿ ಅಂತ ಅನ್ಸುತ್ತೆ, ಸುಸ್ತಾಗುತ್ತೆ. ಇದೆ ಏನು ಬೇಡ, ಜಸ್ಟ್ ಒಂದೇ ಒಂದ್ ಲವಂಗನ ಬಾಯಿ ಇಟ್ಕೊಂಡ್ರೆ ಸಾಕು. ಏನಾಗುತ್ತೆ ಅಂದ್ರೆ ಅದು ಅಗಿಯೋದು ಬೇಡ, ನುಂಗೋದು ಬೇಡ, ಏನು ಬೇಡ, ಸುಮ್ನೆ ಜಸ್ಟ್ ಒಂದ್ ಲವಂಗ ಬಾಯಿ ಇಟ್ಕೊಳ್ಳೋದು, ಹಂಗ ಇಟ್ಕೊತಾ ಇದ್ದಂಗೆನೆ ಹೊಟ್ಟೆ ತುಂಬದ ತರ ಅನುಭವ ಆಗ್ಬಿಡತ್ತೆ, ನಾವು ಏನೋ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಜಸ್ಟ್ ನೋಡಿ ಫ್ರೆಂಡ್ಸ್, ಇದನ್ನ ಟ್ರೈ ಮಾಡಿ ನೋಡಿ, ನನ್ಗೆ ಆ ತರ ಯೂಸ್ ಆಗಿದೆ. ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ದಾಗ ಜಸ್ಟ್ ಒಂದ್ ಲವಂಗ ಬಾಯಿ ಇಟ್ಕೊಡಿ, ಬಾಯಿ ಇಟ್ಕೊಂಡ್ರೆ ಸಾಕು, ಒಂದ್ 10 ನಿಮಿಷ ಆಗ್ತಾ ಇದ್ದಂಗೆ ಹೊಟ್ಟೆ ತುಂಬಿರೋ ತರ ಅನ್ಸುತ್ತೆ ನಿಮ್ಗೆ.